ಬಾವುಟ ಆರಿಸಿ, ಬಾವುಟ ಆರಿಸಲಿಲ್ಲ ಅಂತಂದ್ರೆ ನಾವು ನಿಮ್ಮ ಬಾವುಟಗಳು ಎಲ್ಲೆಲ್ಲಿ ಇರ್ತೇವೆ ನಾವು ಕಿತ್ತಾಕ್ತೀವಿ. ಹತ್ತನೇ ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ಬಂದಾಗ್ಲು ಇದೇ ಕತೆ, ಈಗಲೇ ಎಲೆಕ್ಷನ್ ಮಾಡೋ ಇವ್ರು 30 ಬರುವುದಿಲ್ಲ. ನಾವೇನ್ ಮಸೀದಿ ಮೇಲೆ ಬಾವುಟ ಆರಿಸಿಲ್ಲ, ಬೇಡ ಹಿಂದೂಗಳು ಬೇಡ, ರಾಮ ಮಂದಿರ ಬೇಡ, ಏನು ಬೇಡ ಇವ್ರಿಗೆ. ಇವ್ರಿಗೆ ಬೇಕಾಗಿರೋದೇನು ಅಂದ್ರೆ ನಾನು ಅಧಿಕಾರದಲ್ಲಿ ಇರಬೇಕು. ಹಿಂದೂ ದೇವಸ್ಥಾನದ ಹಣ ಬೇಕು ಸರ್ಕಾರ ನಡೆಯಕ್ಕೆ, ಆದ್ರೆ ಹಿಂದೂಗಳನ್ನ ಉಳಿಸೋಕೆ ಮಾತ್ರ ಇವ್ರು ನಡೆಯಿಲ್ಲ. ಎಸ್, ಮಂಡ್ಯದಲ್ಲಿ ಇವತ್ತು ಹೋರಾಟ ಹನುಮ ಧ್ವಜವನ್ನು ಕೆರೆಗೋಡ್ನಲ್ಲಿ ನಡೆಸಿದ ಪರಿಣಾಮ JDS ಹಾಗೂ BJP ಸೇರಿದಂತೆ ಹಿಂದುತ್ವದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನನಗೆ DC ಕಚೇರಿಯ ಆವರಣ ಮುಂಭಾಗ ಈ ಕಡೆ ಇದ್ದೀನಿ. ಬಹಳಷ್ಟು ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಜನ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ್ರು ಬ್ರದರ್? ಸರ್, ನಮ್ಮದು ನಾಗಮಂಗಲ. ನಾಗಮಂಗಲದ ಹತ್ರ? ನಾಗಮಂಗಲದ ಹತ್ರ ಆದಿ ಚುಂಚಿಂಗಿರಿ. ಏನು ಮಾಡ್ತಿದ್ದೀರಿ? ಸರ್, ನಾವು ಇರೋದು ಬೆಂಗಳೂರು. ಮತ್ತೆ ಇಲ್ಲೇ ನಮ್ಮ ಒಂದು ಹಿಂದುತ್ವದ ಅಸ್ಮಿತೆಗಿರುವ ನಮ್ಮ ಶ್ರೀರಾಮ ಪರಮ ಭಕ್ತನಾದ ಆಂಜನೇಯನ ಧ್ವಜವನ್ನು ಕಿತ್ತಾಕಿದ್ದಾರೆ. ಎಂಥ ದೇಶ ಭಕ್ತ ಆಗಲಿ, ಹಿಂದೂ ರಾಷ್ಟ್ರ ಭಕ್ತ ಆಗಲಿ, ರಕ್ತ ಕುದಿಯುತ್ತಿದೆ. ಹಾಗೆ ಬಂದು ನಾವು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಏನು ಕೆಲಸ ಮಾಡ್ತಿದ್ದೀರಿ ಬೆಂಗಳೂರಲ್ಲಿ? ಸರ್, ಬೆಂಗಳೂರಲ್ಲಿ ಬಂದುಬಿಟ್ಟು ನಾವೊಂದು ಪ್ರೈವೇಟ್ ಕಂಪ್ನಿಲಿ ಇದ್ದೀವಿ ಸರ್. ಯಾವ ಕಾರಣಕ್ಕೆ ತೆಗೆದವ್ರಿ ಸಾವಿರನ ಸರ್ಕಾರದವ್ರು ಬಾವುಟನ? ಸರ್, ಇದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಒಂದು ವರ್ಗ, ಒಂದು ಅಲ್ಪಸಂಖ್ಯಾತ ವರ್ಗನ ತೃಪ್ತಿ ಪಡಿಸ್ಬೇಕು ಅಂದು ಸರ್ ಇವರು ನಮ್ಮ ಹನುಮಾನ ಧ್ವಜವನ್ನು ಕಿತ್ತಾಕಿದ್ದಾರೆ, ತ್ರಿವರ್ಣ ಧ್ವಜವನ್ನು ನೆಟ್ಟಿದ್ದಾರೆ. ಮತ್ತೆ ಆ ಧ್ವಜನ ಹಾಕಕ್ಕೆ ಪ್ರಯತ್ನ ಪಟ್ಟಿಲ್ಲ ಸರ್. ಅವರು ರವಿ ಗಾಣಿಗ ಅವರು ಬಂದ್ಬಿಟ್ಟು ಇಲ್ಲಿ ನಾನು ಬಸ್ ಸ್ಟ್ಯಾಂಡ್ ಮಾಡ್ತೀನಿ, ಅದಕ್ಕೋಸ್ಕರ ಇದು ಮಾಡ್ತೀನಿ ಅಂದ್ಬಿಟ್ಟು ನಿನ್ನೆ ಏನು ಮಾಡಿದ್ದಾರೆ, ಗ್ರಾಮಸ್ಥರ ಮೇಲೆ ಲಾಠಿಚಾರ್ಜ್ ಮಾಡಿಸಿದ್ದಾರೆ ಸರ್. ತೆಗಿಬೇಕು ಅದನ್ನು. ಹೌದು ಸರ್, ನಮ್ಮ ಆಗ್ರಹ ಸರ್ಕಾರ ಕೇಳೋದು ಒಂದೇ, ಹನುಮ ಧ್ವಜವನ್ನು ನೆಡಬೇಕು, ತ್ರಿವರ್ಣ ಧ್ವಜವನ್ನು ಹಾಕಲಿ ಬೇಡ ಅಂತ ಹೇಳಲ್ಲ, ಆದರೆ ಹನುಮ ಧ್ವಜವನ್ನು ನೆಡಲೇಬೇಕು. ಮತ್ತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಿಗೆ ಒಂದು ಕಡಕ್ಕೆ ಎಚ್ಚರಿಕೆ, ಮಂಡ್ಯ ಜನ ನೆದ್ರ ಹಾಕೊಂಡ್ರೆ ಏನು ಅಂತ ಇಲ್ಲಿರುವ ರಾಮ ಭಕ್ತ ಗಣಕ್ಕೆ ಗೊತ್ತಾಗುತ್ತೆ ಸರ್. ಎಸ್, ಓಕೆ, ಇವ್ರು ಹೇಳ್ತವ್ರೆ. ಹಾಂ ಹೇಳಿ ಬ್ರದರ್. ಮಂದಿರ ಬಿಡಿ ಅಂತಾರೆ ಇವತ್ತು, ಮಂದಿರ ಬಿಡಿ ಅಂತಾರೆ ಇವಾಗ, ಮನೆಯೂ ಬಿಡಿ ಅಂತಾರೆ ನೆಕ್ಸ್ಟು. ಇವರ ಆಲೋಚನೆ ಹೆಂಗಿದೆ ಅಂತಂದರೆ, ಈ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆದಾಗ ಇಡೀ ದೇಶದಾದ್ಯಂತ ಭಾಳ ವಿಜೃಂಭಣೆಯಿಂದ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಹಬ್ಬ ಆಚರಿಸ್ರಿ. ಇದರಿಂದ ಇವ್ರಿಗೆ ಭಯ ದಿಗ್ಲು, ಆ ಒಂದು ದೃಷ್ಟಿಯಿಂದ 108 ಅಡಿಲಿ ಬಾವುಟ ಆರಿಸಿದ್ದಾರೆ ಅಂದ್ಬಿಟ್ಟು ಇವರಿಗೆ ದಿಗ್ಲು ಸ್ಟಾರ್ಟ್ ಆಗಿದೆ. 108 ಅಡಿಲಿ ಬಾವುಟ ಆರಿಸೋದ್ರಿಂದ ಸುತ್ತಮುತ್ತ 12 ಹಳ್ಳಿಗಳಲ್ಲಿ ಆ ಬಾವುಟ ಎಲ್ಲ ಕಡೆ ಕಾಣಿಸುತ್ತೆ. ಇದೇನು ಅಂತಂದರೆ ಇವರಿಗೆ ಬಾವುಟ ನೋಡಿದಾಗ ಮನಸ್ಸು, ಜನರ ಮನಸ್ಸು ಬದಲಾವಣೆ ಆಗ್ಬೋದು ಅನ್ನೋ ಭಯ ಇವ್ರಿಗೆ. ರಾಜಕಾರಣಿಗಳಿಗೆ, ಯಾವ ರಾಜಕಾರಣಿಗಳಿಗೆ? ರಾಮ ಮಂದಿರ ಬೇಡ ಅನ್ನುವಂಥವ್ರಿಗೆ. ರಾಮ ಮಂದಿರ ಇವ್ರಿಗೆ ಬೇಡ. ಕಾಂಗ್ರೆಸ್ ಅವ್ರಿಗೆ ಅಂತ ಹೇಳ್ತಿದ್ದೀರಿ? ಬೇಡ ಹಿಂದೂಗಳು ಬೇಡ, ರಾಮ ಮಂದಿರ ಬೇಡ, ಏನು ಬೇಡ ಇವ್ರಿಗೆ. ಇವ್ರಿಗೆ ಬೇಕಾಗಿರೋದೇನು ಅಂದ್ರೆ ನಾನು ಅಧಿಕಾರದಲ್ಲಿ ಇರಬೇಕು. ಡಿಮ್ಯಾಂಡ್ ಏನು? ಡಿಮ್ಯಾಂಡ್ ಏನು? ಬಾವುಟ ಆರಿಸಿ, ಬಾವುಟ ಆರಿಸಲಿಲ್ಲ ಅಂತಂದ್ರೆ ನಾವು ನಿಮ್ಮ ಬಾವುಟಗಳು ಎಲ್ಲೆಲ್ಲಿ ಇರ್ತೇವೆ ನಾವು ಕಿತ್ತಾಕ್ತೀವಿ. ನಾವು ಬಿಡ ಹನುಮ ಬಾವುಟ ಆರಿಸಿಲ್ಲ ಅಂದ್ರೆ ಕಾಂಗ್ರೆಸ್ ಬಾವುಟ ಕಿತ್ತಾಕ್ತೀವಿ ಅಂತ ಹೇಳ್ತಾವ್ರೆ. ಎಸ್ ಬ್ರದರ್. ಸರ್, ನನಗನ್ಸೋ ಪ್ರಕಾರದಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ಗಣಿಗ ರವಿಯವರು. ಅವರು ಇತ್ತೀಚೆಗೆ ರಾತ್ರೋರಾತ್ರಿ ಹೈಲೈಟ್ ಆಗಬೇಕು ಅಂತ ಯಾವ್ದು ಕಾರಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು. ಇದನ್ನ ಸಣ್ಣದಲ್ಲಿ ಉಗ್ರಲ್ಲಿ ಹೋಗುವಂಥ ಕೆಲಸ ಅವರು, ಇಂಡಿಯನ್ ಫ್ಲಾಗ್ ಆರಿಸ್ಬೇಕಾ, ಈ 50 ರೂಪಾಯಿ ದುಡ್ಡು ಮಾಡಿ ಮಿಟ್ಟವ್ರು ರಾಜಕೀಯದವರು ಪಕ್ಕದಲ್ಲಿ ಒಂದು ಧ್ವಜದ ಕಂಬ ನೆಟ್ಬಿಟ್ಟು ಆರಿಸೋರು, ಇಲ್ಲ ಜನಗಳ ರಿಕ್ವೆಸ್ಟ್ ಮಾಡ್ಬಿಟ್ಟು ನೋಡ್ರಪ್ಪ ಹಬ್ಬ ಹರಿದಿನ ಇದ್ದಾಗ ನೀವು ಆರಿಸ್ಕೊಳ್ಳಿ, ನಿಮಗೂ ದಿನ ಬಾವುಟ ಆರಿಸ್ತೀವಿ ಅಂತ ಆರಿಸ್ಬೋದಿತ್ತು. ಗಣಿಗರವಿಯವ್ರಿಗೆ ಮಾತಾಡ್ಬೇಕು, ಹೈಲೈಟ್ ಆಗ್ಬೇಕು, ರಾಜಕೀಯವಾಗಿ ರಾತ್ರೋರಾತ್ರಿ ಬೆಳೆದ್ಬಿಡ್ಬೇಕು ಈ ಉದ್ದೇಶಕ್ಕೆ. ಗೆದ್ದವ್ರಲ್ಲ ಇನ್ನೇನಾಗಬೇಕು ಅಯ್ಯಪ್ಪಂಗೆ? ಸರ್, ಅದನ್ನೇ ಹೇಳದ್ನಿಲ್ವಾ? 4 ವರ್ಷ ಆಯ್ತು ಚುನಾವಣೆ, ಇನ್ನು 4 ವರ್ಷ ಆದ್ಮೇಲೆ ಯಾರು ಬರಲ್ವ ಅವರು ಎಲೆಕ್ಷನ್ಗೆ? ಅವತ್ತಿಗೆ ಜನ ಬುದ್ಧಿ ಕಲಿಸ್ತಾರೆ. ಈಗೇನು ಅಂದ್ರೆ ಅವ್ರಿಗೆ MP ಎಲೆಕ್ಷನ್ ಬಂದೈತೆ, ಈಗ ರಾಮ ಮಂದಿರ ಉದ್ಘಾಟನೆ. ನೀವು ಹೇಳೋ ಪ್ರಕಾರ ಗಣಿಗ ರವಿಕುಮಾರ್ಗೆ ಇವೆಲ್ಲ ಮಾಡೋದು ನೋಡಿದ್ರೆ ಬರೀ ಮುಸ್ಲಿಮ್ಸ್ ಓಟ್ ಸಾಕು, ಉಳಿದವ್ರದ್ದು ಓಟ್ ಬೇಡ ಅಂತ ಮಾಡ್ತಾವ್ರೆ ಅಂತ. ಈ ಪರಿಸ್ಥಿತಿ ನೋಡಿದ್ರೆ ಡಿಸೈಡ್ ಮಾಡ್ಕೊಬಿಟ್ಟವ್ರು ಅವರು ಏನಂತ, ಬರೀ ಮುಸ್ಲಿಮ್ಸ್ ಓಟ್ ಹಾಕ್ಸ್ಕೊಂಡ್ರೆ ಸಾಕು ಅನ್ನೋಕ್ಕೆ. ಬಟ್ ಚಲುವರಾಯ ಸ್ವಾಮಿ ಅವರೆಲ್ಲ ಹೇಳದೇನು ಅಂದ್ರೆ, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಒಂದೇ ಧರ್ಮಕ್ಕೆ ಸೀಮಿತ ಆಗಬಾರ್ದು ಅಂತ ಅವ್ರು ಹೇಳಿ ತೋಟ ಅವ್ರು ಬಯಸುದಾಗಿರಿ. ಈ ಅಶಾಂತಿ ಕ್ರಿಯೇಟ್ ಮಾಡೋಕ್ಕೆ ಅವರು ಆಸ್ಪದ ಕೊಡ್ತಿರ್ಲಿಲ್ಲ. ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂದಿದ್ರೆ ಬಂದು ಜನಗಳು ಕೂರಿಸ್ಕೊಂಡು ಏನು ಅಂತ ಕೇಳಿದ್ರು. ಜನ ಸ್ವಂತ ಕೈಯಿಂದ ಹಾಕೊಂಡು ಧ್ವಜ ಕಂಬ ಮಾಡಿ ಈಗ ಹನುಮ ಬಾವುಟ ಆರಿಸಿದ್ರು, ತಪ್ಪೇನಿರಲಿಲ್ಲ. ಇವರು ಇಂಡಿಯನ್ ಫ್ಲಾಗ್ ಆರಿಸ್ಬೇಕು ಅಂದಿದ್ರೆ ನಮಗೂ ಅಭಿಮಾನ ಇದೆ ಭಾರತದ ಫ್ಲಾಗ್ ಆರಿಸೋಕ್ಕೆ. ಅದಕ್ಕೆ ಒಂದು ಧ್ವಜದ ಕಂಬ ನೆಟ್ಟಿ ಆರಿಸಿದ್ರೆ ಅದಕ್ಕೆ ನಾವು ಮೆಚ್ಚುವ. ಇದು ನಿಲ್ಲಿಸಿ ಇದನ್ನು ವಿವಾದ ಮಾಡಿ ಆರಿಸುವಂಥದ್ದು ಏನಿರಲಿಲ್ಲ. ಈಗ ಅವರು ಒಂದು ಗಾದೆ ಹೇಳ್ದ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತ. ಆ ಪರಿಸ್ಥಿತಿಗೆ ಇವ್ರು ಇದಕ್ಕೆ 10ನೇ ವರ್ಷದಲ್ಲಿ ಸಿದ್ದರಾಮಯ್ಯ ಅವ್ರು ಬಂದಾಗ್ಲೂ ಇದೇ ಕತೆ. ಹಿಂಗೆ ಮಾಡ್ಕೊಂಡು ಅವ್ರು 70 ಸ್ಥಾನಕ್ಕೆ ಬಂದಿದ್ದು. ನೆಕ್ಸ್ಟು ಈ ಎಲೆಕ್ಷನ್ ಈಗ ಇನ್ನು ಈಗಲೇ ಎಲೆಕ್ಷನ್ ಮಾಡೋದು ಇವ್ರು 30 ಬರುವುದಿಲ್ಲ. ಬರೆದಿಟ್ಕೊಂಡು ಮೇಗ್ಲು 36 ಅವಲ್ಲ ಅದು ಬರುವುದಿಲ್ಲ ಇವರು ಬರೆದಿಟ್ಕೊಂಡು. ಈಗ ಹಿಂದೂಗಳು ನಮ್ಮ ಮಂಡ್ಯದಲ್ಲಿ ಹಿಂದೂಗಳೆಲ್ಲ ಜಾಗೃತರಾಗವ್ರೆ. ನಾವು ಆಗ ಪಕ್ಷ ಪಕ್ಷ ಅಂತಿದ್ದೋ, ಯಾವ ಪಕ್ಷಕ್ಕಾರು ಓಟ್ ಹಾಕೋಣ,
ನಮ್ಮ ಹಿಂದುತ್ವ ಉಳಿಸುವಂಥದ್ದು ಮಾಡ್ಕೋಬೇಕು ಅಷ್ಟೇ ನಮಗೆ. ಫೈನಲ್ ಆಗಿ ಏನು ಡಿಮ್ಯಾಂಡ್ ಮಾಡ್ತೀರಿ ಈಗ ಸರ್ಕಾರಕ್ಕೆ? ಈಗ ಅದಕ್ಕೆ ಬಾವುಟ ಹಾಕ್ಬೇಕು. ಹಾಕಲ್ಲ ಹಾಕಲ್ಲ ಅಂತಾರೆ. ಹಾಕಲ್ಲ ಅಂದ್ರೆ ನಾವು ಎಂ ಪಿ ಎಲೆಕ್ಷನ್ಗೆ ಉತ್ತರ ಕೊಡ್ತೀವಿ ಇವ್ರಿಗೆ, ಮಂಡ್ಯ ಜಿಲ್ಲೆಯಲ್ಲಿ ಉತ್ತರ ಕೊಡ್ತೀವಿ. ಈ ಹೋರಾಟವ ಅವ್ರಿಗೆ ಓಟ್ ಹಾಕಿದ್ರ ಮುಖಾಂತರ ಉತ್ತರ ಕೊಡ್ತೀವಿ. ಇವನು ಕುಮಾರಣ್ಣವೇ ಜೊತೆಯಾಗಬೇಕು, ಆಗ ಸರ್ಕಾರ ಸರಿ ಆಗೋದು. ಕೆರಗೋಡು ಇನ್ಸಿಡೆಂಟ್ ಏನ್ ಹೇಳ್ತೀರಾ ಬ್ರದರ್? ಸರ್, ಕೆರಗೋಡು ಇನ್ಸಿಡೆಂಟ್ ಏನಂದ್ರೆ, ಇವರು ರಾಜಕೀಯವಾಗಿ ಇದನ್ನೆಲ್ಲ ಉನ್ನಾರ ಮಾಡ್ತಾ ಇದಾರೆ. ಇವತ್ತು ನಮ್ಮ ಧಾರ್ಮಿಕವಾಗಿ ಹಿಂದೂ ದೇವಸ್ಥಾನಗಳಲ್ಲೇ ಮುಜರಾಯಿ ಇಲಾಖೆಗೆ ತಗೋತಾ ಇದಾರೆ. ಯಾಕೆಂದ್ರೆ ನಮ್ಮ ಹಿಂದೂಗಳೆಲ್ಲ ಆದಾಯ ಮೂಲ ಅಲ್ಲಿ ಸೇರಿಸ್ತಾ ಇದೀವಿ. ನಾವೇನಕ್ಕೆ ಹೇಳಿ ಧರ್ಮಗಳು ಉಳಿಯಲಿ, ಕಷ್ಟದಲ್ಲಿರೋರ್ಗೆ ಸಹಾಯ ಆಗಲಿ ಅಂತೇಳಿ. ಈ ಸರ್ಕಾರಗಳು ನಮ್ಮ ಹಿಂದೂ ದೇವಸ್ಥಾನದ ದುಡ್ಡು ಮಾತ್ರ ಬೇಕು, ಅದನ್ನ ಇನ್ನೊಬ್ಬರಿಗೆ ಇನ್ನೊಂದಕ್ಕೆ ಹಂಚು ಕಾಯ್ತದೆ. ಆದರೆ ಹಿಂದೂಗಳನ್ನ ಉಳಿಸೋಕೆ ಮಾತ್ರ ಇವ್ರು ರೆಡಿ ಇಲ್ಲ. ಹಿಂದೂ ದೇವಸ್ಥಾನದ ಹಣ ಬೇಕು ಸರ್ಕಾರ ನಡೆಯಕ್ಕೆ, ಆದರೆ ಹಿಂದೂ ಧ್ವಜ ಆಗಲಿ ಹಿಂದೂ ಆರಾಧನೆ ಆಗಲಿ ಅವ್ರಿಗೆ ಬೇಕಾಗಿಲ್ಲ. ಅವ್ರು ಹೆಂಗೆ ಮಾಡಿದ್ದಾರೆ ಅಂದರೆ, ಇವತ್ತು ಎಣ್ಣೆ ಕೊಟ್ಬಿಟ್ಟು ಬಿಟ್ಟಿ ಬಗೆಗಳು ಕೊಡ್ತಾ ಇದಾರೆ. ಹಂಗೆ ಒಂದು ಎಣ್ಣೆ ಬಾಟ್ಲು 200-250 ರೂಪಾಯಿ ಐತೆ, ಕೂಲಿ 200 ರೂಪಾಯಿ ಐತೆ. ಆ ದುಡ್ಡನ್ನ ಅವರು ಹೆಂಗೆ ಕಿತ್ಕೊಳ್ತಾ ಇದಾರೆ ಅಂದರೆ, ಇಲ್ಲಿ ಫ್ರೀ ಅಂತ ಕಿತ್ಕೊಳ್ಳೋದು ಎಣ್ಣೆಯಿಂದ, ಅಲ್ಲಿ ಫ್ರೀ ಅಂತ ಹಂಚೋದು. ಇದೇನು ಅಂದರೆ ರೊಟೇಟು. ಬಾವುಟದ ವಿಚಾರ ಹೇಳ್ತೀರಿ ಫೈನಲ್ ಬ್ರದರ್? ಬಾವುಟದ ವಿಚಾರವಾಗಿ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಆರಾಧನೆ ಮಾಡುವಾಗ ನಮ್ಮ ಸಂಕೇತ ಏನೈತೆ, ಕೇಸರಿ ಧ್ವಜನ ಆರಿಸೇ ತೀರ್ಬೇಕು ಹೊರತು ಇವರ ವೈಯಕ್ತಿಕ ಕಾರಣಗಳಲ್ಲಿ. ಅಲ್ಲಿ ಸ್ತಂಭ ಆಗಿರೋದು ರಾಮನ ಸ್ತಂಭ ಅಂತೇಳಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು, ಇವರು ಸ್ವತಂತ್ರ ಸ್ತಂಭ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡ ಧ್ವಜಸ್ತಂಭ. ಅದಕ್ಕೋಸ್ಕರ ಅರ್ಜುನ ಸ್ತಂಭ ಪ್ರತಿಷ್ಠಾಪನೆ ಆಗಿರೋದು. ಇವರು 2 ವರ್ಷ ಅಂಬಾರಿ ಹೊತ್ತಂತ ಅರ್ಜುನ ನೆನಪಲ್ಲಿ ಇರ್ಬೇಕು ಅಂತಾನೆ ಅರ್ಜುನ ಸ್ತಂಭ ಅಂತಾನೆ ನಾವು ಅದನ್ನ ಇದ್ ಮಾಡಿರೋದು. ನಾವು ಬೆಸಿಗ್ರಲ್ಲಿ 35 ವರ್ಷದಿಂದ ಜಾಗದಲ್ಲಿ ಕಂಬ ಇತ್ತಂತೆ, ಅದನ್ನ ಇವಾಗ ತೆರವು ಮಾಡ್ಬಿಟ್ಟು ಪಂಚಾಯತಿಲಿ ಅರ್ಜಿಗಳೆಲ್ಲ ಹೆಚ್ಚು ಕಮ್ಮಿ ಒಂದು 5,000 ಅರ್ಜಿಗಳನ್ನು ಕೊಟ್ಟಿದಾರಂತೆ ಗ್ರಾಮಸ್ಥರು. ಫೈನಲಿ ಒಪಿನಿಯನ್ ಏನು, ಏನ್ ಕತೆ ನಿಮ್ದು ಸರ್? ಅಲ್ಲಿ ಅವ್ರು ತಗೊಂಡಿರೋದು ಯಾವ ತರ ಬಾವುಟ ಹಾಕ್ಲೇಬೇಕು ಸರ್? ನಮ್ ಧರ್ಮದ ಸರ್ ಅದು ಯಾವ್ದೇ ಪಕ್ಷದಲ್ಲ, ಯಾವ್ದೇ ಇದ್ರಲ್ಲಿ ರಾಜಕೀಯ ಬೇಡ ಸರ್. ಧ್ವಜ ಬಿಟ್ರೆ ಮತ್ತೊಂದು ಜೊತೆಗೆ ನಾವು ಬೆಲೆ ಕೊಡಬೇಕು. ನಮ್ ಧ್ವಜ ಅಂತ ಇದ್ರೆ ರಾಷ್ಟ್ರ ಧ್ವಜ ಬಿಟ್ರೆ ಇನ್ನ ಭಗವಾನ್ ಧ್ವಜಗಳಲ್ಲಿ ನಾವು ಅಲ್ಲಿ ಮಾಡ್ಬೇಕಾದ್ರೆ ಅರ್ಜಿ ಕೊಡ್ಬೇಕಾದ್ರೂ ಏನಂತ ಕೊಟ್ಟಿರೋದು ಅಂತಂದ್ರೆ, ರಾಷ್ಟ್ರ ಇವತ್ತು ಏನು ಗಣರಾಜ್ಯೋತ್ಸವ, ಇನ್ನೊಂದು ರಾಜ್ಯ ಏನಿದೆ ಆ ಸಮಯದಲ್ಲಿ ಆ ಧ್ವಜನೇ ಆಗ್ತೀವಿ. ಬಾಕಿ ಟೈಮಲ್ಲಿ ಕನ್ನಡ ರಾಜ್ಯೋತ್ಸವ ಇದ್ದಂತ ಸಮಯದಲ್ಲಿ ಆ ತಿಂಗಳಲ್ಲಿ ಕರ್ನಾಟಕದ ಫ್ಲಾಗ್ನೇ ಆರಿಸ್ತೀವಿ, ಬಾಕಿ ದಿನಗಳಲ್ಲಿ ಹನುಮ ಧ್ವಜನೇ ಆರಿಸ್ತೀವಿ ಅಂತ ಅಲ್ಲಿ ಪರಮಿಷನ್ ಕೊಟ್ಟಿರೋದು. ಆದ್ರೆ ಇದು ರಾಜ್ಯ ಕುಮ್ಮಕ್ಕಿಂದ ಇಲ್ಲಿ ಏನು ಅಂತಂದ್ರೆ, ನಮ್ಮನ್ನ ಕರೀಲಿಲ್ಲ ಇದು ಇದು ಮಾಡ್ಬೇಕು, ಉದ್ಘಾಟನೆ ಮಾಡ್ಬೇಕಾದ್ರೆ ನಮ್ನ ಕರೀಲಿಲ್ಲ ಅನ್ನೋ ಒಂದೇ ಸ್ವಾರ್ಥಕ್ಕೋಸ್ಕರ ಈ ತರ ಕೆಲಸ ಮಾಡ್ತಾ ಇರೋದು, ಇದು ಅನ್ಯಾಯ. ಮತ್ತೆ ನಾವು ಪ್ರತಿಯೊಬ್ಬರು ಪೊಲೀಸರಲ್ಲಿ, ನಮ್ಮ ಎಸ್ ಪಿಲಿ ಪ್ರತಿಯೊಬ್ಬರು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಪೊಲೀಸ್ನವರಲ್ಲಿ ಕೇಳ್ಕೊದೇನಂದ್ರೆ, ಯಾವುದೇ ರಾಜಕಾರಣಿಗಳಿಗೆ ನೀವು ಬೆಲೆ ಕೊಡ್ಬೋದಿಲ್ಲ. ನೀವು ಯಾವ್ದು ಪ್ರತಿಯೊಂದಕ್ಕೂ ನೀವು ದುಡ್ಡು ಬೆಲೆ ಇರಬಾರ್ದು. ನಾವು ಮನುಷ್ಯತ್ವ ಇರೋರು, ನಾವು ಹಿಂದುತ್ವ ಹೋರಾಡ್ತಾ ಇರೋರು, ಧರ್ಮ ಪ್ರತಿಯೊಬ್ಬರು ಬಂದಿರೋರು ಧರ್ಮಕ್ಕೋಸ್ಕರನೇ ಹೊರತು, ಪ್ರತಿಯೊಬ್ಬರು ಬಂದಿರೋರು ಧರ್ಮಕ್ಕೋಸ್ಕರನೇ ಹೊರತು ನಿಮ್ಮ ಸ್ವಾರ್ಥಕ್ಕೆ ನಾವು ಪೊಲೀಸ್ನವ್ರ ಮೇಲೆ ಕಲ್ಲೇದು ಹಾಕೋಕ್ಕೋಸ್ಕರ ಬಂದಿಲ್ಲ. ಇನ್ನೊಂದು ಬಂದಿಲ್ಲ, 3 ದಿವಸದಿಂದ ನಾವಲ್ಲೇ ಇದ್ದೀವಿ. ಊಟ ಸರಿಯಾಗಿ ಟೈಮ್ ಮಾಡಿಲ್ಲ, ನಿದ್ದೆ ಸರಿಯಾಗಿ ಟೈಮ್ ಮಾಡಿಲ್ಲ. ಇವಾಗ ನಮ್ಮ ಗಂಟ್ಲು ಮಾತಾಡ್ತಾ ಇರೋದ್ರಲ್ಲೇ ಗೊತ್ತಾಯ್ತದೆ ನಾವೇನೇನು ಅನ್ಭವಿಸ್ತಾ ಇದ್ರೆ ಅಂತ. ಒಬ್ರು ಕಣ್ಣೇಟ್ ಆಗಿದೆ. ಫೈನಲ್ ಆಗಿ ಏನು ನಿಮ್ಮ ಇದು ಬಾವುಟ ಹಾಕ್ಬೇಕು ಮತ್ತೆ? ಬಾವುಟ ಆರಿಸ್ಲೇಬೇಕು, ಆರಿಸ್ಲೇಬೇಕು. ಇರುವುದು ಒಂದೇ ಧರ್ಮ, ಹಿಂದೂ ಧರ್ಮ ಇರುವಂತ ಏಕೈಕ ಭಾರತದಲ್ಲಿ ನಮ್ಮ ಧ್ವಜನ ಭಗವದ್ ಧ್ವಜನ ಆರಿಸ್ಲೇಬೇಕು ಸರ್. ನಮ್ಗೆ ಎಸ್ ಏನ್ ಹೇಳ್ತೀವಿ? ನಾವೇನ್ ಕೆರಗೋಡ್ನಲ್ಲೇ ನಾವೇನು ಮಸೀದಿ ಮೇಲೆ ಏನು ಬಾವುಟ ಹಾರಿಸಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅವಳೇನದ ಮಾತಿನಿಂದ ಈ ಜಿಲ್ಲೆಯಲ್ಲೂ ಕೂಡ ಅದನ್ನೇ ಅನುಸರಿಸಿದರೆ, ದಯಮಾಡಿ ಈ ಜಿಲ್ಲೆಯ ಮುಖ್ಯಮಂತ್ರಿಗಳು ಈ ಉಸ್ತುವಾರಿಗಳಿಗೆ ಈ ಕೂಡಲೇ ಸಂದೇಶ ನೀಡಿ ಧ್ವಜಕಂಬನ ಅರ್ಜುನ್ ಧ್ವಜಕಂಬನ ಹಾರಿಸ್ಲೇಬೇಕು ಅಂತೇಳಿ ಅವ್ರಿಗೆ ಈ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಈ ಕೂಡಲೇ ಮಾಹಿತಿ ಕೊಡಬೇಕು ಅಂತ ನಾವು ಮನವಿ ತಾವೇನು ಹೇಳ್ತಾ ಇದ್ದೀವಿ ಸರ್. ಇಡೀ ವರ್ಲ್ಡಲ್ಲಿ ನಮ್ಮ ಭಾರತ ಅಂತ ಇರೋದು ಅದು 500 ವರ್ಷ ಹೇಳಿದೆ ಸರ್. ರಾಮ ಮಂದಿರ ಕಟ್ಟಕ್ಕೆ 500 ವರ್ಷ ಹೇಳಿಬೇಕಾ ಸರ್? 500 ವರ್ಷ ಬೇಕಾ ನಮ್ಮ ಭಾರತಕ್ಕೆ? 5-5 ವರ್ಷದಲ್ಲಿ ಬಗೆಯುವಂಥ ಕೆಲಸ 500 ವರ್ಷ ಹೇಳಿದ್ರೆ ಈಗ ಆಗಿದೆ. ಈಗ ಹಿಂದೂ ದೇಶ ಮುಂದರಿಬೇಕು. ಇಡೀ ಬಾವುಟ ಮತ್ತೆ ಆರಿಸ್ಬೇಕು, ಆರಿಸ್ಬೇಕಲ್ಲಿ ಅದೇ ಬಾವುಟ ಮತ್ತೆ ಆರಿಸ್ಬೇಕು. ಎಸ್ ಬ್ರದರ್ ತಂದು. ಎಸ್, ಬಹುತೇಕರ ಅಭಿಪ್ರಾಯ ಬಂದವರು ಎಲ್ಲರೂ ಕೂಡ ಮಾತಾಡಿಸಿದೆ ಬಾವುಟ ಮತ್ತೆ ಆರಿಸ್ಬೇಕು ಅಂತ. ಬಟ್ ಹೋರಾಟ ಯಾವಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ. ಚಲರಾಯಸ್ವಾಮಿ, ಗಣಿಗ ರವಿಕುಮಾರ್ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಕಾಯ್ದು ನೋಡಬೇಕು. ಧನ್ಯವಾದ.